ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ರೈಡ್ ಇದೆ, ಈಗ ಟೈಮ್ ಆಗ್ತದೆ 3:50 ಎಕ್ಸಾಕ್ಟಾಗಿ. ಈಗ ಮಾರ್ನಿಂಗು ಹೋಗೋಣ, ಬನ್ನಿ. ಸೊ ಹೊರಗಡೆ ಈ ಥರ ಇದೆ, ಫುಲ್ ಕತ್ತಲಾಗಿ. ಇವಾಗ ನಾನು ಹೋಗ್ತಾ ಇದ್ದೀನಿ ರೈಡು ಗಂದಿಕೋಟ, ಆಂಧ್ರ ಪ್ರದೇಶ್ ಮೂವ್ ಮಾಡೋಣ. ಈಗ ಆಲ್ಮೋಸ್ಟ್ ಈಗ ಟೈಮ್ ಆಗ್ತದೆ 4:30 ಆಗ್ತದೆ. ಸೊ ಈಗ ಹೋಗ್ಬಿಟ್ಟು ಫ್ಯೂಯಲ್ ಫಿಲ್ ಅಪ್ ಮಾಡಬೇಕು. ಅಷ್ಟೊತ್ತಿಗೆ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ರು, ಒಳ್ಳೆಯದು. ಪೆಟ್ರೋಲ್ ಫಿಲ್ ಮಾಡಿಕೊಂಡು ಓಕೆ, ಓಪನ್ ಇದೆ. ಗಾಡಿಗೆ ಫುಲ್ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಕೊಳೋಣ. ಫುಲ್ ಟ್ಯಾಂಕ್ ಮಾಡ್ಕೊಂಡು ಹಂಗೆ ಮೂವ್ ಮಾಡ್ತೀನಿ. ಹಲೋ. ಸೊ ಈ ಕಡೆ ಬನ್ನಿ ಅಂದರು, ಈ ಕಡೆ ಬಂದು ಇಲ್ಲಿ ಫಿಲ್ಅಪ್ ಮಾಡ್ಕೊಳೋಣ. ನಾರ್ಮಲ್ ಕೊಡಿ, ಫುಲ್ ಟ್ಯಾಂಕ್ ಮಾಡಿ ಏನೋ. ಹಾಂ, ಫುಲ್ ಟ್ಯಾಂಕ್. ಈಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ತಾ ಇದ್ವಿ, ಫುಲ್ ಟ್ಯಾಂಕ್ ಆಗಿದಷ್ಟು. ಫುಲ್ ಟ್ಯಾಂಕ್ ಮಾಡ್ತೀವಿ. 4:30 ಟ್ಯಾಂಕ್ ಕೆಪಾಸಿಟಿ 5 liters. ಓಕೆ, ಫುಲ್ ಟ್ಯಾಂಕ್ ಆಯ್ತು. ಈಗ ನೋಡಿ ಮೀಟರ್ ಮೂವ್ ಮಾಡೋಣ. ಈಗ ಮೈನ್ ರೋಡ್ಗೆ. ಸೊ ಗಾಯ್ಸ್, ಈಗ ನಾನು ಮನೆ ಬಿಟ್ಟಿದ್ದು ಬೆಳಗ್ಗೆ ಇಷ್ಟು ಬೇಗ. ಫಸ್ಟ್ ಟೈಮ್ ನಾನು ಇದು ರೈಡು ಲಾಂಗು. ಇನ್ನೊಂದೇನಂದ್ರೆ ಬೇಗ ಬಿಟ್ಟಿದ್ದೀನಿ ಮನೆ, ಆದ್ರೂ ಸ್ವಲ್ಪ ಹಂಗಿಂಗು ಗಾಡಿ ಪಾರ್ಕಿಂಗಿಂದ ಹತ್ತಿ ಹೊರಗಡೆ ಬರೋಕ್ಕೆ ಸ್ವಲ್ಪ 10-15 ನಿಮಿಷ ಆಗೋಯ್ತು. ಟೈಮಿಂಗ್ ಪಂಚಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ ಅಲರ್ಟ್ ಆಗಿರಬೇಕು ಎಲ್ಲೇ ಆಗಲಿ. ಸೊ ಈಗ ನಾನು ನಂಗೆ ಎರಡು ರೂಟ್ ಮ್ಯಾಪ್ ಇದೆ. ಒಂದು ಹೈದರಾಬಾದ್ ರೂಟ್ ಇದೆ, ಈಗ ಹೋಗ್ಬೋದು. ಇನ್ನೊಂದು ಕೋಲಾರ ಸೈಡಿಂದ ಹೋಗ್ಬೋದು, ಹೊಸಕೋಟೆಯಿಂದ. ಬಟ್ ನನಗೆ ಮಾತ್ರ ಇದು ಬೆಸ್ಟ್ ಅನ್ಸ್ತಾ ಇದೆ. ಸನ್ಸೆಟ್ ಸ್ವಲ್ಪ ಬ್ರೇಕ್ ತಗೊಂಡೆ. ಸೊ ಮುಗೀತು, ಒಂದು ಸ್ವಲ್ಪ ರೆಸ್ಟ್ ರೂಮ್ ನೋಡೋಣ ಅಂದ್ರೆ ಇಲ್ಲೆಲ್ಲ ರೆಸ್ಟ್ ರೂಮ್ ಸಿಗಲಿಲ್ಲ, ಅಲ್ಲ ಮಿಸ್ ಮಾಡ್ಕೊಂಬಿಟ್ಟೆ. ಇಲ್ಲಾಂದ್ರೆ ಸ್ವಲ್ಪ ಟಾಪ್ ಬಂಕ ಅಲ್ಲೇ ಹೋಗ್ಬೋದಾಯ್ತು. ಸೊ ರೋಡ್ನ ಮಸ್ತಾಗಿದೆ, ಓಡ್ಸೋಕೆ ಈ ಥರ ಇರಬೇಕು ಗಾಡಿ, ಈ ಥರ ಇರಬೇಕು ಓಡ್ಸೋಕೆ. ಮಜಾನೇ ಮಜಾ ನೋಡಿ. ಇದ್ಯಾವುದು ವೆಹಿಕಲ್ ಇಲ್ಲಿ ಲೆಫ್ಟಲ್ಲಿ ನಿಂತಿದೆ, ಇನ್ನು ಸ್ವಲ್ಪ ಅವ್ನು ಆ ಕಡೆ ಹಾಕೊಂಡಿದ್ದೆ ಚೆನ್ನಾಗಿರುತ್ತೆ. ಬಟ್ ಏನು ಗಾಡಿ ಪಂಚರ್ ಆಗಿದೆ. ರೋಡ್ ನೋಡಿ ಏನಿದೆ ರೀ, ವ್ಯೂ ಸೂಪರ್ ಅಲ್ಟಿಮೇಟೆಡ್. ಇದು ರೋಡ್ ನೋಡ್ತಾ ಇದ್ರೆ ನನಗೆ ಗೇಮಲ್ಲಿ ಬರ್ತದಲ್ಲ ಒಂದು ರೋಡು ಆ ಥರ ಕಾಣಿಸುತ್ತೆ. ಕಾರ್ ಗೇಮು. ಯಾವಾಗಲೂ ಅಷ್ಟೇ ನೋಡಿ, ಇಲ್ಲಿ
ಅಲ್ಲಿಂದ ಬರುವಾಗ ಅಪ್ಕಾನ್ಸ್ ಇಲ್ಲಿಂದ ಫುಲ್ ಡೌನು, ಇಲ್ಲಿಂದ ಹೋಗುವಾಗ ಮತ್ತೆ ಅಪ್ಪು. ಇನ್ನು ಯಾವುದೋ ಬರ್ತದೆ ಅಡ್ವೆಂಚ್ ಯಾವುದೋ ಆ ಕಡೆ ಹೋಗಿದ್ದೆ ಬೈಕ್ ಮಸ್ತು. ಇಲ್ಲಿ ಸ್ಪೀಡ್ ಬ್ರೇಕ್ಸ್ ಬರ್ತದೆ 50 ಲಿಮಿಟೆಡು, ಸೊ ರೋಡ್ ಕ್ರಾಸಿಂಗ್ ಇದೆ ನೋಡ್ಕೊಂಡು ಹೋಗಿ ಅಂದ್ಬಿಟ್ಟೆಲ್ಲ ಬೋರ್ಡಲ್ಲಿ ಹಾಕಿದ್ರೆ ಓಕೆ ಫೈನ್. ಇಲ್ಲಿ ಸ್ಪೀಡ್ ಬ್ರೇಕ್ಸ್ ಬಂದಿದೆ ನೋಡಿ, 1 2 3 4 4 ಇದೆ. ಇಲ್ಲಿ ಇಲ್ಲಿಂದ ನೋಡಿ ಒಂದೊಂದು ಗಾಡಿನೂ ಸ್ಲೋ ಮೂಮೆಂಟ್ ಇದೆ, ಅಂದರೆ ಮುಂದಗಡೆ ಯಾವುದೋ ಟ್ರಕ್ಸು ಸ್ಲೋ ಹೋಗ್ತಾ ಇರ್ಬೋದು, ಏನಾದರೂ ವೈಟ್ ತುಂಬ ಇರ್ಬೋದು ಅದಕ್ಕೆ ಅದರಿಂದ ಸ್ಲೋ ಹೋಗ್ತಾ ಇರ್ತದೆ. ಅದಕ್ಕೊಂದು ಇಲ್ಲಿ ಸ್ವಲ್ಪ ಹಂಗಂಗೆ ಗಾಡಿಗಳು ಸ್ಲೋ ಇರ್ತದೆ ನೋಡಿ. ಇದು ಫುಲ್ ತಲ್ಬಂಡೆಗಳು ಎತ್ಕೊಂಡು ಹೋಗ್ತಿದೆ, ಸ್ಲೋ ಮೂಮೆಂಟ್ ಇದೆ ವೆಹಿಕಲ್ಲು ಟ್ರ್ಯಾಕ್ಟರ್. ಇಲ್ಲಿ ಇಲ್ಲಿ ಓವರ್ ಟ್ರ್ಯಾಕ್ ಮಾಡ್ಬೇಕಂದ್ರೆ ನೋಡ್ಕೊಂಡು ಮಾಡ್ಕೊಬೇಕು ಅಷ್ಟೇ, ಅವ್ನು ಗ್ಯಾಪ್ ಬಿಡಲ್ಲ ಅವನು. ಸರಿ ಹೋಗಪ್ಪ ನೀನು, ನಾನು ಹಿಂದುಗಡೆನೆ ಬರ್ತೀನಿ. ಇವನು ರೈಟ್ಗೆ ಹೋಗಲ್ಲ, ಹೋಗು. ಏನು ಮಾಡೋದು, ರೈಟ್ಗೆ ರೈಟಲ್ಲಿ ನಾನೇ ಹೋಗೋಣ, ನಾನೇ ಹೋಗ್ತೀನಿ ರೈಟ್ ತೊಗೊಂಡು ಇಮಿಡಿಯೇಟ್ ಲೆಫ್ಟ್ ತೊಗೊಂಡು ಹೋಗ್ತೀನಿ ಅಷ್ಟೇ. ಎಷ್ಟು ಸ್ಲೋ ಹೋಗ್ತಾ ಇದೆ ನೋಡಿ, ರೈಟ್ಗೆ ಹೋಗ್ತಾ ಅನ್ಕೊಂಡು ರೈಟ್ಗೆ ಹೋಗ್ತಾ ಇಲ್ಲ ನೋಡಿ. ಇಲ್ಲಿ ರಾಂಗ್ ರೂಟಲ್ಲಿ, ಅದು ವಿತೌಟ್ ಹೆಲ್ಮೆಟು. ವ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ. ರೋಡ್ ಅಂತೂ ಸೂಪರ್, ಅಷ್ಟು ಚೆನ್ನಾಗಿ ಇಷ್ಟು ಮಾತ್ರ ಚೆನ್ನಾಗಿ ಇಷ್ಟು ಮಾತ್ರ ಇದೆ ರೋಡು. ನೈಟು ಫ್ರೆಂಡ್ಸ್, ಇದು ಗಂಡಿಕೋಟ ಹೋಗೋ ದಾರಿ. ಇದು ಫ್ಲೇವರ್ ಹತ್ರದಿಂದ ಈ ಕಡೆ ಲೆಫ್ಟು ರೈಟ್ಗೆ ಚೆನ್ನಾಗಿದೆ ವ್ಯೂ, ಮತ್ತು ಪ್ಲೇಸ್ ಕೂಡ ಚೆನ್ನಾಗಿದೆ. ಇಲ್ಲಿಂದ ಸೀದಾ ಹೋದರೆ ಗಂಡಿಕೋಟ ಪ್ಲೇಸ್ಗೆ ಹೋಗ್ಬೋದು. ಇಲ್ಲಿ ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಒಂದೆರಡು ನಿಮಿಷ ನಿಲ್ಲಿಸಿದ್ದೀನಿ. ಫ್ರೆಂಡ್ಸ್, ಇವಾಗ ಆಂಧ್ರ ಪ್ರದೇಶ ಬಾರ್ಡ್ರಲ್ಲಿ ಬಂದಿದ್ದೀನಿ, ಎಂಟ್ರಿ ಆಗ್ತಾ ಇದ್ದೀನಿ. ಇದು ಆಂಧ್ರ ಪ್ರದೇಶ ಬಾರ್ಡ್ರು ನೋಡಿ. ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸು, ಈ ಎಂಟ್ರೆನ್ಸಿಂದ ಒಳಗಡೆ ಬೇಕು.
ಒಳಗಡೆ ಹೋದ್ರೆ ಪೆನಾರಿ ಮತ್ತು ಟೆಂಪಲ್ಲು ಮತ್ತು ಜುಮ್ಮಾ ಮಸೀದಿ ಮತ್ತು ಜೈಲು ಚಿಕ್ಕದಾಗೆ ಅದೆಲ್ಲ ಕಾಣಿಸುತ್ತೆ. ಮತ್ತು ರಿವರ್ ವಾಟಿಂಗ್ ರಿವರ್ದಂತೂ ಸೂಪರ್ ಆಗಿದೆ ಪ್ಲೇಸಲ್ಲಿ, ಅದೆಲ್ಲ ಕಾಣಿಸುತ್ತೆ ಒಳಗಡೆ ಹೋದ್ರೆ. ಇಲ್ಲಿಂದ ಇದೆ ಎಂಟ್ರೆನ್ಸು. ಸೊ 2 ವೀಲರ್ 4 ವೀಲರ್ ಎಲ್ಲ ಒಳಗಡೆ ಹೋಗ್ಬೋದು ಇದರಲ್ಲಿ. ಇವಾಗ ರಂಗನಾಯಕುಲ ಸ್ವಾಮಿ ದೇವಸ್ಥಾನ ಅಂತ, ಸೊ ನೋಡೋಣ. ಇದೇ ಟೆಂಪಲ್ಲು, ಈ ಟೆಂಪಲ್ಲು ತುಂಬ ಹಳೆ ಟೆಂಪಲ್ಲು, ಬಟ್ ಇಲ್ಲೇನಂದರೆ ಒಂದು ವಿಶೇಷ ಏನಂದರೆ, ಇಲ್ಲಿ ಒಳಗಡೆ ಹೋದ್ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ಇದು ಅಲ್ಲಿಂದ ಎಂಟ್ರೆನ್ಸ್, ಅಲ್ಲಿಂದ ಬರಬೇಕು ಮೇಲ್ಗಡೆ ಬರಬೇಕಂದ್ರೆ. ಅಲ್ಲಿಂದ ಬಂದರೆ ಹಿಂಗೆ ಒಳಗಡೆ ಎಂಟ್ರೆನ್ಸು, ಬಟ್ ಯಾರೂ ಕಾಣಿಸಲ್ಲ. ಇಲ್ಲಿ ಖಾಲಿ ಆಗಿದೆ. ಫುಲ್ ಖಾಲಿ ಆಗಿದೆ. ಆರ್ಕಿಟೆಕ್ಚರ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಇದು ಪಿಲ್ಲರ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಇಲ್ಲಿ ಇನ್ನೊಂದು ಏನಂದರೆ ವಿಶೇಷ, ಎಲ್ಲ ದೇವಸ್ಥಾನಗಳಿಗೆ ಹೋದ್ರೂ ನಿಮಗೆ ಎಂಟ್ರೆನ್ಸಲ್ಲೇ ದೇವ್ರು ಕಾಣಿಸುತ್ತೆ, ಯಾವುದೋ ಒಂದು ದೇವರು ಕಾಣಿಸುತ್ತೆ. ಇಲ್ಲಿ ಮಾತ್ರ ದೇವರು ಇಲ್ಲ, ಅಂದರೆ ವಿಗ್ರಹ ಇಲ್ಲಿ ಇಟ್ಟಿಲ್ಲ. ಸೊ ಇಲ್ಲಿ ಯಾರು ಅಷ್ಟು ತುಂಬ ಜನ ಯಾರು ಇಲ್ಲ. ನೋಡಕ್ಕೆ ಮತ್ತೆ ಚೆನ್ನಾಗಿದೆ. ಅದೇನೋ ಒಂಥರ ಸೌಂಡ್ ಬಂತು, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಬಟ್ ಎಲ್ಲ ದೇವಸ್ಥಾನಗಳಲ್ಲಿ ಯಾವುದೋ ಒಂದು ವಿಗ್ರಹ ಇರ್ತದೆ, ಬಟ್ ಈ ದೇವಸ್ಥಾನದಲ್ಲಿ ವಿಗ್ರಹ ಇಲ್ಲ. ಏನಕ್ಕಂತ ಗೊತ್ತಿಲ್ಲ, ಏನಾದರೂ ಕಾರಣ ಇರ್ಬೋದು. ಸೊ ಅದಕ್ಕೆ ಆಗಿರ್ಬೋದು. ಸೊ ಈಗ ಜುಮ್ಮಾ ಮಸೀದಿ ಆಯಿತು, ಇಲ್ಲೊಂದು ಟೆಂಪಲ್ ಆಯಿತು. ಇಲ್ಲಿಂದ ರಿವರ್ಗೆ ಹೋಗೋಣ. ಈಗ ಆ ವ್ಯೂ ಚೆನ್ನಾಗಿದೆ, ಬಟ್ ಈವ್ನಿಂಗಲ್ಲಿ ಚೆನ್ನಾಗಿದೆ, ಚೆನ್ನಾಗಿರ್ತದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ, ಮಧ್ಯಾಹ್ನ ಇದ್ರೂ ಪರವಾಗಿಲ್ಲ, ನೋಡೋಣ ಹೆಂಗಿರ್ತದೆ ಅಂದ್ಬಿಟ್ಟು. ಜನರೇ ಇಲ್ಲ. ಪ್ಲೇಸ್ ಅಂತೂ ಕೇಳಕ್ಕೆ ಸಖತ್ತಾಗಿದೆ. ಗಂದಿಕೋಟು ನಾನು ಅಂದ್ಕೊಂಡೆ ಇದು ಗಂದಿಕೋಟು, ಇದೊಂದು ವ್ಯೂ ಪಾಯಿಂಟ್, ಇದೊಂದು ಇರ್ತದೆ, ಇದು ಚೆನ್ನಾಗಿರ್ತದೆ. ಇಲ್ಲಿಂದ ವಿಸಿಟ್ ಮಾಡಿಬಿಟ್ಟು ಇನ್ನೊಂದು ಬೇರೆದಕ್ಕೆ ಹೋಗೋಣ ಪ್ಲ್ಯಾನ್ ಇತ್ತು. ನೋಡಿದೆ ಅದು ಬೇರೆ ಏರಿಯಾದಲ್ಲಿದೆ, ಅದಕ್ಕೊಂದು 15-16 ಕಿಲೋಮೀಟರ್ ಇದೆ. ನೋಡಿ ಇದೆ ಗಂದಿಕೋಟು ವ್ಯೂ ಪಾಯಿಂಟು. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ತುಂಬ ಮೂವೀಸ್ ಎಲ್ಲ ಶೂಟಿಂಗ್ಸ್ ಎಲ್ಲ ನಡೆದಿದೆ. ವ್ಯೂ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡಿ ಹಿಂಗಿದೆ, ಸಕ್ಕತ್ತಾಗಿದೆ ಇದು ವ್ಯೂ. ಪ್ಲೇಸ್ ಅಂತೂ ನೋಡೋಕ್ಕೆ ನನಗಿದು ಬಾಹುಬಲಿದು ಅರಮನೆ ಹತ್ರ ನೋಡ್ತಾರಲ್ಲ ಅದೇ ಥರ ಇದೆ.
ಬಟ್ ಫೋಟೋ ಶೂಟ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ, ಮತ್ತು ಇಲ್ಲಿ ವ್ಯೂ ಎಂಜಾಯ್ ಮಾಡೋಕ್ಕೂ ಚೆನ್ನಾಗಿದೆ, ಪ್ಲೇಸು ಸೂಪರ್ ಆಗಿದೆ. ಏನಿದೆ ನೋಡಿ, ಸಕ್ಕತ್ತಾಗಿದೆ, ವಾವ್ ಸೂಪರ್. ವ್ಯೂ ನೋಡಿ, ಎಂಜಾಯ್ ಮಾಡಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ನೋಡಿ ಸೂಪರ್ ಆಗಿದೆ. ಫೋಟೋ ಶೂಟ್ ಮಾಡಕ್ಕಂತೂ ಮಸ್ತು. ಮಾರ್ನಿಂಗ್ ಅಲ್ಲಿ ಸನ್ಸೆಟ್ ಮತ್ತೆ ಫೋಗ್ ಇದ್ರೆ ಇನ್ನೂ ಸೂಪರ್. ಇದೆಲ್ಲ